ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಾಲಚಕ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮನೀಶ್ ನಾಗರಾಜ್ ಅಲಿಯಾಸ್ ಋಷಿ ಅವರು ಇಪ್ಪತ್ತೊಂದು ಜೂನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೆಸಿ ನಾಗರಾಜ್ ಮತ್ತು ಅನಲಾ ನಾಗರಾಜ್ ದಂಪತಿಗಳ ಮಗನಾಗಿ ಮೈಸೂರಿನಲ್ಲಿ ಜನಿಸುತ್ತಾರೆ ನಮ್ಮ ಆರ್ಜೆ ನೇತ್ರ ಅವರು ರಿಷಿ ಅವರ ಅಕ್ಕ ಮೈಸೂರಿನ ಸೆಂಟ್ ಜೋಸೆಫ್ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನ ಪಡಿತಾರೆ ನಂತರ ಮರಿವಲ್ಲಪ್ಪ ಕಾಲೇಜಿನಲ್ಲಿ ತಮ್ಮ ಪಿಯುಸಿ ವಿದ್ಯಾಭ್ಯಾಸವನ್ನ ಪಡೆದು ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಪದವಿಯನ್ನು ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ನಟನ ತರಬೇತಿಯನ್ನ ಪಡೆಯೋಕೆ ಮೈಸೂರಿನ ರಂಗಾಯಣ ನಾಟಕ ಮಂಡಳಿಯನ್ನ ಸೇರಿಕೊಂಡು ಅನೇಕ ನಾಟಕಗಳನ್ನು ಮಾಡ್ತಾರೆ ಇದರ ಜೊತೆಗೆ ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಆರ್ಜಿಯಾಗಿ ಕೆಲಸವನ್ನ ಮಾಡ್ತಾರೆ ಇದಾದ ನಂತರ ಕಾರ್ಪೊರೇಟ್ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾರೆ ಕೆಲಸ ಮಾಡುತ್ತಾ ಅವಕಾಶಕ್ಕಾಗಿ ಹುಡುಕುತ್ತಿದ್ದ ರಿಷಿ ಅವರಿಗೆ ಮೊದಲ ಬಾರಿಗೆ ಟಿಎಸ್ ಸೀತಾರಾಮ್ ಅವರ ಮಹಾಪರ್ವ ಸೀರಿಯಲ್ನಲ್ಲಿ ನಟಿಸುವ ಅವಕಾಶ ಸಿಗುತ್ತೆ ನಂತರ ಸುವರ್ಣ ವಾಹಿನಿಯ ಅನುರೂಪ ಸೀರಿಯಲ್ನಲ್ಲಿ ನಟಿಸುತ್ತಾರೆ ಅನುರೂಪ ಸೀರಿಯಲ್ನ ಮುಖಾಂತರ ಜನಮನ ಗೆಲ್ಲುತ್ತಾರೆ ಋಷಿಯವರು ಇದಾದ ನಂತರ ಮನಿ ಹನಿ ಶನಿ ಮತ್ತು ಕಾ ಸಿನಿಮಾಗಳಲ್ಲಿ ನಟಿಸುತ್ತಾರೆ ಇದಾದ ನಂತರ ಸಿಂಪಲ್ ಸುನಿಲ್ ನಿರ್ದೇಶನದ ಆಪರೇಷನ್ ಅಲಮೇಲಮ್ಮ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ನಟಿಸುತ್ತಾರೆ ಈ ಸಿನಿಮಾ ಪ್ರೇಕ್ಷಕರ ಮನ ಗೆಲ್ಲುತ್ತಾ ಸೂಪರ್ ಹಿಟ್ ಸಿನಿಮಾವಾಗುತ್ತೆ ಋಷಿಯವರು ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾರೆ ತಮ್ಮ ಅಮೋಘವಾದ ಅಭಿನಯದ ಮೂಲಕ ಸೈಮಾ ಪ್ರಶಸ್ತಿಯನ್ನ ಸಹ ಗೆಲ್ತಾರೆ ಆಪರೇಷನ್ ಅಲಮೇಲಮ್ಮ ಸಿನಿಮಾ ನೋಡಿ ರಿಷಿ ಅವರ ಪ್ರತಿಭೆಯನ್ನ ಗುರುತಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಪಿಆರ್ ಕೆ ಪ್ರೊಡಕ್ಷನ್ನ ಕವಲುದಾರಿ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸುವ ಅವಕಾಶವನ್ನ ನೀಡುತ್ತಾರೆ ಕವಲುದಾರಿ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ನಂತರ ಋಷಿ ಅವರಿಗೆ ಸಾಲು ಸಾಲು ಸಿನಿಮಾದ ಅವಕಾಶಗಳು ಬರುತ್ತೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ರಾಮನ ಅವತಾರ ಸಕಲ ಕಲಾ ವಲ್ಲಭ ಮುಂತಾದ ಸಿನಿಮಾಗಳಲ್ಲಿ ನಟಿಸುತ್ತಾರೆ ರಿಷಿ ಅವರು ಸ್ವಾತಿ ಎನ್ನುವವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ರಿಷಿ ಅವರು ಮತ್ತಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ನಟಿಸಲಿ ರಂಜಿಸಲಿ ಎಲ್ಲರನ್ನು ಅಂತ ನಾವೆಲ್ಲರೂ ಆಶಿಸೋಣ ರಿಷಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಸ್ಪೂರ್ತಿದಾಯಕ ಮತ್ತು ಮನೋರಂಜನೆಯ ವಿಡಿಯೋಗಳನ್ನು ವೀಕ್ಷಿಸೋಕೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು